ಪಿಎಸ್ಐ ಹುದ್ದೆಗಳ ಅಕ್ರಮ ನೇಮಕಾತಿ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಪಿಎಸ್ಐ ಹುದ್ದೆ ಕೊಡಿಸುವುದಾಗಿ ಲಕ್ಷಾಂತರ ಹಣ ವಸೂಲಿ ಪ್ರಕರಣ ಬೆಳಕಿಗೆ ಪ್ರಯಾಣಿಕರನ್ನು ಬಸ್ಸಿಗೆ ತುಂಬಿಸುವ ವಿಚಾರದಲ್ಲಿ ಖಾಸಗಿ ಬಸ್ನ ಚಾಲಕನೋರ್ವನ ಮೇಲೆ ಮಾರಣಾಂತಿಕ ಹಲ್ಲೆ ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಘಟನೆ ಡಾಕ್ಟರ್ ಕೆ ಸುಧಾಕರ್ ಯುವಸೇನೆ ರಾಜ್ಯಕ್ಕೆ ಮಾದರಿಯಾಗುವ ಕೆಲಸ ಮಾಡಬೇಕು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಎನ್ ಚನ್ನಕೃಷ್ಣ ರೆಡ್ಡಿ ಸೋಮವಾರ ರಾತ್ರಿ ಬಿದ್ದ ಭಾರೀ ಮಳೆಯಿಂದಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೆಳೆಗಳು ನಾಶ 17 ಗಂಟೆಗೂ ಹೆಚ್ಚು ಕಾಲ ವಿದ್ಯುತ್ ಸಂಪರ್ಕ ಸ್ಥಗಿತ ನಮಸ್ಕಾರ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಪದ್ಮಾ ರಾಜ್ಯದಲ್ಲಿ ಪಿಎಸ್ಐ ಹುದ್ದೆಗಳ ಅಕ್ರಮ ನೇಮಕಾತಿ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆಯುತ್ತಿದೆ ರಾಜಕಾರಣಿಗಳ ಸಮೇತ ಹಲವರ ಬಂಧನವಾಗಿದೆ ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸಹ ಪಿಎಸ್ಐ ಹುದ್ದೆ ಕೊಡಿಸುವುದಾಗಿ ಹೇಳಿ ಲಕ್ಷ ಲಕ್ಷ ಹಣ ವಸೂಲಿ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಆರೋಪಿಯನ್ನ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ ಈ ಫೋಟೋದಲ್ಲಿ ಕಾಣ್ತಿರೋ ಯುವಕನ ಹೆಸರು ನವೀನ್ ದಳಬಂಜನ್ ಅಂತ ನೋಡೋಕೆ ಥೇಟ್ ಶೋಕಿಲಾಲ್ ತರ ಕಾಣೋ ಇವನು ಇದೀಗ ಪಿಎಸ್ಐ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಶಿಕ್ಷಕರೊಬ್ಬರ ಬಳಿ ಲಕ್ಷ ಲಕ್ಷ ವಸೂಲಿ ಮಾಡಿದ್ದಾನೆ ಈ ವಂಚಕ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಹೌದು ಬಾಗೇಪಲ್ಲಿ ಪೊಲೀಸರು ಈ ಶೋಕಿಲಾಲ್ ನವೀನ್ ದಳಬಂಜನ್ನ ಬಂಧಿಸಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಅಂದ ಹಾಗೆ ಬಾಗೇಪಲ್ಲಿ ಪಟ್ಟಣದ ನಿವೃತ್ತ ಶಿಕ್ಷಕರಾಗಿರುವ ಸತ್ಯನಾರಾಯಣ ರವರ ಮಗ ಕಿರಣ್ 2019 ರಲ್ಲಿ 300 ಮಂದಿ ಪಿಎಸ್ಐ ಗಳ ನೇಮಕಾತಿಯ ವೇಳೆ ದೈಹಿಕ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದ ಆದರೆ ಈ ವೇಳೆ ಸತ್ಯನಾರಾಯಣ ರವರ ಸ್ನೇಹಿತ ಜೈರಾಮ ರೆಡ್ಡಿ ಎಂಬುವರ ಮೂಲಕ ಪರಿಚಯವಾದ ಈ ನಯವಂಚಕ ನಿಮಗೆ ಯಾಕೆ ಸರ್ ನಿಮ್ಮ ಮಗನಿಗೆ ನಾನು ಪಿಎಸ್ಐ ಹುದ್ದೆ ಕೊಡಿಸ್ತೀನಿ ಅಂತ ನಂಬಿಸಿದ್ದ ವಂಚಕನ ಮಾತು ನಂಬಿದ್ದ ಸತ್ಯನಾರಾಯಣ ರೆಡ್ಡಿ ಅವರ ಹತ್ತಿರ ಬರೋಬ್ಬರಿ 21 ಲಕ್ಷ 20 ಸಾವಿರ ರೂಪಾಯಿ ಪಡೆದಿದ್ದಾನೆ ಇನ್ನು 21 ಲಕ್ಷ ಹಣ ಪಡೆದಿರುವ ಆರೋಪಿ ನವೀನ್ ದಳವಂಜನ್ ಕೆಲಸ ಕೊಡಿಸದ ಹಿನ್ನೆಲೆಯಲ್ಲಿ ಸತ್ಯನಾರಾಯಣ ರೆಡ್ಡಿ ಹಣ ವಾಪಸ್ ನೀಡುವಂತೆ ದುಂಬಾಲು ಬಿದ್ದಿದ್ದಾರೆ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತ ಕತೆ ಹೇಳಿ ಸತಾಯಿಸುತ್ತಿದ್ದ ನವೀನ್ ಕಾಗೆ ಹಾರಿಸಲು ನೋಡಿದ್ದಾನೆ ಇದರಿಂದ ರೋಸಿ ಹೋದ ಸತ್ಯನಾರಾಯಣ ರೆಡ್ಡಿ ನವೀನ್ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ದೂರಿನಂತೆ ಆರೋಪಿ ನವೀನ್ ದಳವಂಜನ್ ವಂಚಕನನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಚೀಟಿಂಗ್ ಪ್ರಕರಣ ದಾಖಲಾಗಿದೆ ಏನಾಗಿದೆ ಅಂತಂದರೆ ಕಿರಣ್ ಅನ್ನೋ ಒಬ್ಬ ವ್ಯಕ್ತಿ ಆತ ಸ್ಟೂಡೆಂಟ್ ಆಗಿರ್ತಾನೆ ಈತನ ತಂದೆ ಸತ್ಯನಾರಾಯಣ ರೆಡ್ಡಿ ಅಂತಂದ್ಬಿಟ್ಟು ಬಾಗೇಪಲ್ಲಿ ನಿವಾಸಿ ಆಗಿರ್ತಾರೆ ಅವರು ಕಂಪ್ಲೇನೆಂಟು ಈತ ಕಿರಣ್ ಅನ್ನೋನು 2019 ಒಂದು ಪಿ ಎಸ್ ಐಸ್ದು ಎಕ್ಸಾಮ್ಸ್ಗೆ ಫಿಸಿಕಲ್ನ ಅಟೆಂಡ್ ಆಗಿರ್ತಾನೆ ಫಿಸಿಕಲ್ ಅಟೆಂಡ್ ಆದಾಗ ಶಾರ್ಟ್ ಪುಟ್ನಲ್ಲಿ ಈತ ಫೇಲ್ ಆಗಿರ್ತಾನೆ ಇದನ್ನೇ ನೋಡಿಕೊಂಡು ಇವರ ತಂದೆ ಸತ್ಯನಾರಾಯಣ ರೆಡ್ಡಿ ಅನ್ನೋರು ಗೌರಿಬಿದನೂರಿನಲ್ಲಿ ಒಬ್ಬ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಆತ ಹೇಳ್ತಾನೆ ನಾನು ಇಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಅಂಥೇಳಿ ಅಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಬ್ಬ ನವೀನ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಆತನ ಕಾಂಟ್ಯಾಕ್ಟ್ ಕೊಡಿಸ್ಬಿಟ್ಟು ನಾನು ನಿನಗೆ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತಂದು ಒಂದು ಆಶ್ವಾಸನೆ ಕೊಟ್ಬಿಟ್ಟು ಸುಮಾರು 21 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನ ಇಸ್ಕೊಂಡಿರ್ತಾನೆ ಅಂದರೆ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ಸ್ ಮಾಡಿಕೊಂಡು ಇಸ್ಕೊಂಡಿರ್ತಾನೆ ಅದಾದ ನಂತರ ಯಾವುದು ಪೋಸ್ಟಿಂಗ್ಸೂ ಆಗಿರೋದಿಲ್ಲ ಅದಕ್ಕೆ ಈತ ಸತ್ಯನಾರಾಯಣ ರೆಡ್ಡಿ ಅಂತಂದು ಕಿರಣ್ ಅವರ ತಂದೆ ಏನಿರ್ತಾನೆ ಆತ ಬಂದುಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ ಎಫ್ ಐ ಆರ್ ಮಾಡಿದ್ದೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೀನ್ ಅಂತ ಯಾರು ಆರೋಪಿತ ಇದ್ದ ಹುಬ್ಬಳ್ಳಿ ಧಾರವಾಡದನು ಆತನು ಕೂಡ ಸೆಕ್ಯೂರ್ ಮಾಡಿದ್ದೀವಿ ಅದನ್ನು ಈಗ ಚೆಕ್ ಮಾಡ್ತಾ ಇದ್ದೀವಿ ಆತ ಅಲ್ಲೊಂದು ಅಂಗಡಿ ಇಟ್ಕೊಂಡಿರ್ತಾನೆ ಹುಬ್ಬಳ್ಳಿ ಧಾರವಾಡನಲ್ಲಿ ಸಿಟಿನಲ್ಲೇ ಇಟ್ಕೊಂಡಿರ್ತಾನೆ ಅದು ಬಿಟ್ಟು ಬೇರೆ ಇನ್ನಷ್ಟು ಮಾಹಿತಿನ ಕಲೆ ಹಾಕ್ತಾ ಇದ್ದೀವಿ ಮಾಹಿತಿ ಸಿಕ್ಕಿದ ನಂತರ ನಾನು ತಮಗೆ ಶೇರ್ ಮಾಡ್ತೇನೆ ಇಲ್ಲ ನಮಗೆ ಆ್ಯಸ್ ಆಫ್ ನೌ ಸಿಕ್ಕಿರೋದು ಇವನೊಬ್ಬನಿಗೆ ಮೋಸ ಮಾಡಿದ್ದಾನೆ ಅಂತಂದ್ಬಿಟ್ಟು ಬಟ್ ಚೆಕ್ ಮಾಡ್ತೀವಿ ಬೇರೆ ಏನಾದ್ರು ಪ್ರಕರಣಗಳಾಗಿದಾವ ಅಂತಂದ್ಬಿಟ್ಟು ಸದ್ಯ ಪಿಎಸ್ಐ ಹುದ್ದೆ ಕೊಡಿಸೋದಾಗಿ ನಂಬಿಸಿದ್ದ ಆರೋಪಿ ನವೀನ್ ದಳಬಂಜನ್ ಅವನು ತೆಗೆದುಕೊಂಡಿರೋ ಹಣದಲ್ಲಿ ಎಲ್ಲವನ್ನು ಶೋಕಿ ಮಾಡಿ ಖರ್ಚು ಮಾಡಿದ್ದಾನಂತೆ ಇನ್ನು ಈ ನವೀನ್ ದಳಬಂಜನ್ ಸತ್ಯನಾರಾಯಣ ರೆಡ್ಡಿಗೆ ಮಾತ್ರ ಮೋಸ ಮಾಡಿದ್ದಾನ ಅಥವಾ ಬೇರೆ ಯಾರಿಗಾದರೂ ಇದೇ ರೀತಿ ಮೋಸ ಮಾಡಿದ್ದಾನ ಎಂದು ತನಿಖೆ ಮುಂದುವರಿಸಿದ್ದಾರೆ ಒಟ್ಟಿನಲ್ಲಿ ಪಿಎಸ್ಐ ನೇಮಕಾತಿ ಅಕ್ರಮಗಳು ದಿನಕ್ಕೊಂದು ಪ್ರಕರಣ ಪತ್ತೆಯಾಗುತ್ತಿದ್ದು ಅದರ ಗಮಲು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ವ್ಯಾಪಿಸಿದೆ ಸುಬ್ಬು ಎಂಎಂಟಿವಿ ನ್ಯೂಸ್ ಬಾಗೇಪಲ್ಲಿ
ಪ್ರಯಾಣಿಕರನ್ನು ಬಸ್ಸಿಗೆ ತುಂಬಿಸುವ ವಿಚಾರದಲ್ಲಿ ಖಾಸಗಿ ಬಸ್ನ ಚಾಲಕನೋರ್ವ ಮತ್ತೊಂದು ಬಸ್ಸಿನ ಚಾಲಕನಿಗೆ ರಾಡ್ನಿಂದ ತಲೆಗೆ ಬಲವಾಗಿ ಹೊಡೆದು ಗಾಯಗೊಳಿಸಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಪ್ರಯಾಣಿಕರನ್ನು ಬಸ್ಸಿಗೆ ತುಂಬಿಸುವ ವಿಚಾರದಲ್ಲಿ ಖಾಸಗಿ ಬಸ್ನ ಚಾಲಕನೋರ್ವ ಮತ್ತೊಂದು ಬಸ್ಸಿನ ಚಾಲಕನಿಗೆ ರಾಡ್ನಿಂದ ತಲೆಗೆ ಬಲವಾಗಿ ಹೊಡೆದು ಗಾಯಗೊಳಿಸಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ತಡವಾಗಿ ಈಗ ಬಂದಿದ್ದೀಯಾ, ನಿನ್ನ ಬಸ್ಸಿನಲ್ಲಿ ಸೀಟುಗಳನ್ನು ಹಾಕಬೇಡ ಅಂದಿದ್ದಕ್ಕೆ ಕುಪಿತಗೊಂಡ ಮುನೇಶ್ವರ ಬಸ್ಸಿನ ಚಾಲಕ ಕಿರಣ್ ಎಂಬಾತ ಮಂಜುನಾಥ ಬಸ್ಸಿನ ಚಾಲಕ ಲಲ್ಲು ಮೇಲೆ ರಾಡ್ನಿಂದ ತಲೆಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ರಾಡ್ನಿಂದ ಹೊಡೆದ ರಭಸಕ್ಕೆ ಚಾಲಕನ ತಲೆಯೆಲ್ಲ ರಕ್ತಮಯವಾಗಿತ್ತು. ಚಾಲಕನ ಹಲ್ಲೆಯಿಂದ ಭಯಭೀತರಾದ ಬಸ್ಸಿನೊಳಗಿದ್ದ ಮಹಿಳೆಯರು ಕೆಳಗೆ ಇಳಿದು ಬಂದರು. ಸಾರ್ವಜನಿಕರು ಸಹ ಭಯಭೀತರಾದರು. ಘಟನೆ ನಡೆದ ನಂತರ ಬಂದ ಪೊಲೀಸರು ಹಲ್ಲೆ ನಡೆಸಿದ ಆರೋಪಿ ಕಿರಣ್ನನ್ನು ಬಂಧಿಸಿ ಕರೆದೊಯ್ದರು. ನೀವೇನಾಗಿದ್ದೀರಿ ಇದರಲ್ಲಿ? ನೀವು ಡ್ರೈವರಾ? ಏನು ನೀವು ಮೊದಲು ಹೋಗ್ತೀವಿ ಅಂತ ಅವ್ರು ಹೊಡೆದಿರೋದ? ಅವ್ರದ್ದು ಟೈಮ್ ಆಗೋಗೈತೆ. ಓಕೆ, ಲೇಟಾಗಿ ಬಂದರೆ ಸೀಟ್ ಹಾಕ್ಬೇಡಪ್ಪ ಅಂತ. ಓಕೆ, ಅದು ಕೊಡ್ತೀವಿ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಪರಿವಾರ ಸಮೇತ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ಸನ್ನಿಧಿ, ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಬಾಲಕುಂಟಹಳ್ಳಿ ಅಂಚೆ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಭಾಗ್ಯದಾಯಿನಿ ಶ್ರೀ ಭುವನೇಶ್ವರಿ ದೇವಿ, ಜ್ಞಾನದಾಯಿನಿ ಶ್ರೀ ಶಾರದಾಂಬಾ ದೇವಿಯವರ ಪ್ರತಿಷ್ಠಾಪನಾ ಮಹೋತ್ಸವ. ದಿನಾಂಕ 14/5/2022 ಶನಿವಾರ ಮತ್ತು 15/5/2022 ಭಾನುವಾರ. ದಿನಾಂಕ 15/5/2022 ಭಾನುವಾರ ರಾತ್ರಿ 8 ಗಂಟೆಗೆ ಸರಿಯಾಗಿ ಶ್ರೀ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037. ಸರ್ವರಿಗೂ ಆದರದ ಸುಸ್ವಾಗತ. ಸಾಯಿನೇಹ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ ಸ್ಪೋಡ್ರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, ಎಸಿ ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿನೇಹ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. 300 ವರ್ಷಗಳ ಹಳೆಯ ಆಲದ ಮರದ ಪವಾಡಗಳು, ಶೀತಾಕಾಲದಲ್ಲೂ ಸಹ ಆಲದ ಮರದ ಚಿಗುರಿನ ರಹಸ್ಯವೇನು? ಭಕ್ತರಿಗೆ ದರ್ಶನ ಕೊಡುವ ಎರಡು ನಾಗರ ಹಾವುಗಳು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುವ ಆಲದ ಮರ ಇರುವುದಾದರೂ ಎಲ್ಲಿ? ಬೆಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಗ್ರಾಮದಲ್ಲಿ ಆಲದ ಮರದ ರೂಪದಲ್ಲಿ ಅಮ್ಮನ ವಿಶ್ವರೂಪ. ಜೀವನದಲ್ಲಿನ ಅನೇಕ ಸಮಸ್ಯೆಗಳಿಗೆ ತಾಯಿಯನ್ನು ನಂಬಿದವರು ಪರಿಹಾರ ಕಂಡುಕೊಂಡಿದ್ದಾರೆ. ಕುಡಿತದ ಚಟ ಇದ್ದವರಿಗೆ ಶ್ರೀ ಕ್ಷೇತ್ರದಲ್ಲಿ ಕಡ್ಡಾಯ ಪರಿಹಾರ ಸಿಗುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಪ್ರಧಾನಾರ್ಚಕರು ಶ್ರೀರಾಮಯ್ಯ. ದೂರವಾಣಿ ಸಂಖ್ಯೆ 9980651758, 7899856174, ಮತ್ತೊಂದು ಸಂಖ್ಯೆ 8453039798. ಡಾಕ್ಟರ್ ಕೆ
ಸುಧಾಕರ್ ಯುವಸೇನೆ ಇಡೀ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮಾದರಿಯಾಗುವ ಕೆಲಸವನ್ನು ಮಾಡಬೇಕು. ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಶಕ್ತಿಗೊಳಿಸಿ ಪ್ರತಿಯೊಬ್ಬರೂ ಸಹಕಾರ ನೀಡುವ ಮೂಲಕ ಯಶಸ್ಸಿಗೆ ಶ್ರಮಿಸಬೇಕು ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಎನ್ ಚನ್ನಕೃಷ್ಣಾರೆಡ್ಡಿ ಯುವಕರಿಗೆ ಕರೆ ನೀಡಿದರು. ಡಾಕ್ಟರ್ ಕೆ ಸುಧಾಕರ್ ಯುವಸೇನೆ ಇಡೀ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮಾದರಿಯಾಗುವ ಕೆಲಸವನ್ನು ಮಾಡಬೇಕು. ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಶಕ್ತಿಗೊಳಿಸಿ ಪ್ರತಿಯೊಬ್ಬರೂ ಸಹಕಾರ ನೀಡುವ ಮೂಲಕ ಯಶಸ್ಸಿಗೆ ಶ್ರಮಿಸಬೇಕು ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಎನ್ ಚನ್ನಕೃಷ್ಣಾರೆಡ್ಡಿ ಯುವಕರಿಗೆ ಕರೆ ನೀಡಿದರು. ಗುಡಿಬಂಡೆ ಪಟ್ಟಣದ ಹೊಸ ಬಸ್ ನಿಲ್ದಾಣದಿಂದ ಅದ್ದೂರಿ ಮೆರವಣಿಗೆ ಮಾಡಿ ಗಜನಾಣ್ಯ ಕಲ್ಯಾಣ ಮಂಟಪದಲ್ಲಿ ಲಾಂಛನ ಬಿಡುಗಡೆ ಮಾಡಿ ಮಾತನಾಡಿದರು. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಬಸ್ ನಿಲ್ದಾಣ, ಗ್ರಂಥಾಲಯ, ಮೆಡಿಕಲ್ ಕಾಲೇಜು ಸೇರಿದಂತೆ ಮುಂತಾದ ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಕೋವಿಡ್ ಸಂದರ್ಭದಲ್ಲಿ ಯಶಸ್ವಿಯಾಗಿ ಉತ್ತಮ ಕೆಲಸ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಅವರ ಆದರ್ಶಗಳನ್ನು ಯುವಕರು ಪಾಲಿಸಬೇಕು. ತಾಲೂಕಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಯುವಸೇನೆ ಪಾತ್ರ ಜವಾಬ್ದಾರಿ ಹೆಚ್ಚಾಗಿದೆ ಎಂದು ಸಲಹೆ ನೀಡಿದರು. ಮತ್ತೆ ಭಾಗ್ಯಕ್ಕೆ ನಮ್ಮ ಡಿಸ್ಟಿಕ್ಟಲ್ಲೇ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟಲ್ಲೇ ಈ ಒಂದು ಯುವಸೇನೆ ಮೇಲೆ ಎಂದು ನಿಂತು ಇವರೆಲ್ಲ ಒಳ್ಳೆಯ ಒಂದು ಕೆಲಸಗಳಿಗೆ ಯುವಸೇನೆಯನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ. ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಉಪನಗರ ಹೊರವರ್ತುಲ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಿ ಮುನ್ರಾಜು ಮಾತನಾಡಿ, ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಶಕ್ತಿ ಬಂದಿದೆ. ಅದರಂತೆ ಗುಡಿಬೆಂಡೆಯಲ್ಲಿ ಸುಧಾಕರ್ ಯುವಸೇನೆ ಹೆಚ್ಚು ಶಕ್ತಿಯುತವಾಗಿ ಸೇವೆಯನ್ನು ಮಾಡಬೇಕು. ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಕ್ಷೇತ್ರದಲ್ಲಿ ಸಿಪಿಎಂ ಮಾಜಿ ಶಾಸಕ ಜಿ ವಿ ಶ್ರೀರಾಮರೆಡ್ಡಿರವರ ಕೊಡುಗೆ ಅಪಾರ. ಪ್ರಸ್ತುತ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಬಡವರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಕ್ಷೇತ್ರದಲ್ಲಿ ಉತ್ತಮ ಸೇವೆ ಮಾಡುತ್ತೇನೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಬಡವರ ಕೆಲಸಗಳು ಶೀಘ್ರವಾಗಿ ಬಗೆಹರಿಸುತ್ತೇನೆ. ಬಡವರ ಜಮೀನು ಬೇನಾಮಿ ಮಾಡಿಕೊಂಡು ಶಾಸಕರು ಮೋಸ ಮಾಡುತ್ತಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಸುಧಾಕರ್, ಯುವಸೇನಾ ಅಧ್ಯಕ್ಷ ಲೋಕೇಶ್ ಗೌಡ, ಬಿಜೆಪಿ ರಾಜ್ಯ ನೇಕಾರರ ಪ್ರಕೋಷ್ಠ ಕಾರ್ಯದರ್ಶಿ ಜಿಎಸ್ ನಾಗರಾಜು, ಭಜರಂಗದಳ ಜಿಲ್ಲಾ ಸಂಚಾಲಕ ಜಿಎ ಅಮರೇಶ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಅನಿಲ್ ಕುಮಾರ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಬಾಲಗಂಗಾಧರ ತಿಲಕ್, MMTV ನ್ಯೂಸ್, ಗುಡಿಬಂಡೆ. ಕಳೆದ ರಾತ್ರಿ ಬಿದ್ದ ಭಾರೀ ಮಳೆಯಿಂದ ಅಪಾರ ಪ್ರಮಾಣದಲ್ಲಿ ರೈತರ ಬೆಳೆಗಳು ನಾಶವಾಗಿ ಧರೆಗೆ ಮರಗಳು ಉರುಳಿವೆ. ಅಲ್ಲದೆ 17 ಗಂಟೆಗೂ ಹೆಚ್ಚು ಕಾಲ ವಿದ್ಯುತ್ ಸಂಪರ್ಕವಿಲ್ಲದೆ ಕಳೆಯಬೇಕಾದ ಪರಿಸ್ಥಿತಿ ಉಂಟಾದ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಕಳೆದ ರಾತ್ರಿ ಸುರಿದ ಭಾರೀ ಬಿರುಗಾಳಿ ಸಹಿತ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋ ಮರಗಳು, ಧರೆಗುಳಿರುವ ವಿದ್ಯುತ್ ಕಂಬಗಳು, ನೆಲಕಚ್ಚಿರುವ ರೇಷ್ಮೆ ಸಾಕಾಣಿಕೆ ಶೆಡ್, ಗಾಯಗೊಂಡು ನರಳಾತಿರುವ ಎಮ್ಮೆ, ಮಣ್ಣು ಪಾಲಾಗುತ್ತಿರುವ ಸೌತೆಕಾಯಿ, ಟೊಮೊಟೊ, ಮಾವಿನಕಾಯಿಗಳು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಂಬಾಲಪಲ್ಲಿ, ಅಡ್ಡಗಲ್ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ. ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ತಾಲೂಕಿನ ಬಹುತೇಕ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ರಾತ್ರಿ 7 ಗಂಟೆಯ ಸಮಯಕ್ಕೆ ಕಡಿತವಾದ ವಿದ್ಯುತ್, 17 ಗಂಟೆ ಕಳೆದರೂ ವಿದ್ಯುತ್ ಸಂಪರ್ಕವಿಲ್ಲದೆ ಸಾರ್ವಜನಿಕರು ಕತ್ತಲಲ್ಲೇ ಕಳೆಯಬೇಕಾದ ಪರಿಸ್ಥಿತಿ ಉಂಟಾಗಿತ್ತು. ಇದೀಗ ದ್ವಿತೀಯ PUC ಪರೀಕ್ಷೆ ನಡೆಯುತ್ತಿರುವುದರಿಂದ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು.
ಮಳೆಯಿಂದ ಅದೃಷ್ಟವಶಾತ್ ತಾಲೂಕಿನಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇನ್ನು ಮಳೆ ಹಾನಿ ಪ್ರದೇಶಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭೇಟಿ ನೀಡಿ ಸರ್ಕಾರದಿಂದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ರೈತರ ಮನವಿಯಾಗಿದೆ. ರಾತ್ರಿ ಭಾರಿ ಬಿರುಗಾಳಿಯಿಂದ ಮಳೆಯಿಂದ ಕಂಬಾಲ್ಪಲ್ಲಿ ಗ್ರಾಮ ಹತ್ರ ಕರೆಂಟ್ ವಿದ್ಯುತ್ ಕಂಬಗಳು ಒಂದು 4-5 ಇಲ್ಲಿ ಹಸು ಮೇಯಿಸಿ ಮನೆ ಕಟ್ಟಿರುವ ಮನೆ ಹಾಳಾಗಿದೆ. ಮತ್ತು ಟಮಾಟ ಬೆಳೆಗಳು ಇಲ್ಲಿ ಎಲ್ಲ ನಾಶವಾಗಿದೆ. ತುಂಬ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದರ ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಕೋರುತ್ತೇನೆ. ಬಂದ್ಬಿಟ್ಟು ಕಂಬಾಲ್ಪಲ್ಲಿ ಅಡ್ಗಲ್ ಹತ್ರ ತುಂಬ ರಾತ್ರಿ ಮಳೆ ಬಂದ್ಬಿಟ್ಟು ಫುಲ್ಲು ಗಾಳಿ ತುಂಬ ಗಾಳಿ ಬಂದ್ಬಿಟ್ಟು ಜಾಸ್ತಿ ನಷ್ಟ ಆಗೋಗ್ಬಿಟ್ಟಿದೆ. ಒಂದು ಎಮ್ಮೆ ಫುಲ್ಲು ನಷ್ಟ ಆಗೋಗ್ಬಿಟ್ಟಿದೆ, ಸತ್ತೋಗ್ಬಿಟ್ಟಿದೆ, ಜಾಸ್ತಿ ಲಾಸ್ ಆಗೋಗ್ಬಿಟ್ಟಿದ್ದೀವಿ ಸರ್. ನಾವು ಮನೆ ಫುಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಕೋಳಿಗಳು ಕುರಿ ಮರಿಗಳೆಲ್ಲ ನಷ್ಟ ಆಗೋಗ್ಬಿಟ್ಟಿದೆ. ಗೌರ್ಮೆಂಟ್ ಅವರು ಇಲಾಖೆಯವರು ಕೃಷಿ ಇಲಾಖೆಯವರು ನಮ್ಗೆ ಏನನ್ನೋ ನಷ್ಟ ಪರಿಹಾರ ಮಾಡಬೇಕು ಅಂತ ಬೇಡ್ಕೊಳ್ತಾ ಇದ್ದೀರಿ ಸರ್. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಇದೀಗ ಬ್ರೇಕ್. ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಇಂದು ನಾನು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾ ಇರೋದಕ್ಕೆ ಒಂದು ವಿಶೇಷ ಕಾರಣ ಇದೆ. ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಆರೋಗ್ಯ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಆ ಸಮಯದಿಂದ ನನ್ನ ಮನಸ್ಸಿನಲ್ಲಿ ಒಂದು ಜನೋಪಯೋಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಆಸೆ ಇತ್ತು. ಅದೇ ಈ ಬೃಹತ್ ಆರೋಗ್ಯ ಮೇಳ. ಈ ಆರೋಗ್ಯ ಮೇಳದಲ್ಲಿ ಸ್ಥಳದಲ್ಲೇ ರಕ್ತ ಪರೀಕ್ಷೆ, ECG, 2D ಎಕೋ, ಮ್ಯಾಮೋಗ್ರಾಫ್ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ. ಕಣ್ಣಿನ ಸಮಸ್ಯೆ ಇರೋರಿಗೆ ಉಚಿತ ಕನ್ನಡಕ ಇರ್ಬೋದು, ಅವಶ್ಯಕತೆ ಇದ್ದರೆ ನಿಮಗೆ ಸರ್ಜರಿಯನ್ನು ಮಾಡಿ ದೃಷ್ಟಿಯನ್ನು ಸರಿ ಮಾಡುವಂಥದ್ದು ಕೂಡ ಆಗುತ್ತೆ. ಅದೇ ರೀತಿ ದಂತ ಚಿಕಿತ್ಸೆ ಅವಶ್ಯಕತೆ ಇರೋರಿಗೆ ದಂತ ಚಿಕಿತ್ಸೆ, ಮತ್ತು ವಿಶೇಷವಾಗಿ ಈ ಕ್ಯಾಂಪ್ನಲ್ಲಿ ಈ ಒಂದು ಮೇಳದಲ್ಲಿ ಹಿರಿಯರಿಗೆ, ವಯೋವೃದ್ಧರಿಗೆ, ಅವಶ್ಯಕತೆ ಇರೋರಿಗೆ ಉಚಿತ ಹಲ್ಲಿನ ಸೆಟ್ಗಳನ್ನು ಕೂಡ ವಿತರಣೆ ಮಾಡಲು, ಮತ್ತು ಅವ್ರಿಗೆ ಬೇರೆ ಬೇರೆ ಏನೆಲ್ಲ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಕೂಡ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ, ಅಂದರೆ ವಿವಿಧ ವಿಭಾಗಗಳ ಮುಖ್ಯಸ್ಥರಲ್ಲಿರೋದ್ರಿಂದ ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಇವೆಲ್ಲ ಕೂಡ ಚಿಕಿತ್ಸೆ ಸಿಕ್ಕುತ್ತೆ. ಈ ಬೃಹತ್ ಆರೋಗ್ಯ ಮೇಳಕ್ಕೆ ಪಾಲ್ಗೊಳ್ಳಲು ನಿಮ್ಮೆಲ್ರಿಗೂ ಕೂಡ ಉಚಿತವಾಗಿ ಸಾರಿಗೆ ಸೌಲಭ್ಯ ಹಾಗೂ ಮೇಳದ ಆವರಣದಲ್ಲಿ ಉಚಿತ ತಿಂಡಿ, ಸಮಯಕ್ಕೆ ಸರಿಯಾಗಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ನೀವೆಲ್ಲರೂ ಕೂಡ ಮನೆಯಿಂದ ಹೊರಟಾಗಿನಿಂದ ಹಿಡಿದು ನೀವು ಮತ್ತೆ ಮನೆಗೆ ವಾಪಸ್ ತಲುಪುವಲ್ಲಿವರೆಗೂ ಕೂಡ ಎಲ್ಲ ರೀತಿಯ ಸೌಕರ್ಯಗಳನ್ನು ಅದು ಕೂಡ ಉಚಿತವಾಗಿ ಒದಗಿಸ್ತಾ ಇರ್ತಕ್ಕಂಥದ್ದು ಇವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದ್ದರಿಂದ ತಾವೆಲ್ಲರೂ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯ PDO ಅಥವಾ ನಮ್ಮ ಫೌಂಡೇಶನ್ನ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿಕೊಂಡು ಕೂಡಲೇ ತಮ್ಮ ಹಾಗೂ ತಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡ್ತೇನೆ. ನೀವು ಬನ್ನಿ, ನಿಮ್ಮ ಮನೆಯವರನ್ನು ಕರೆತನ್ನಿ, ಆರೋಗ್ಯಕರ ಜೀವನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತೇನೆ. ನಮಸ್ಕಾರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ, 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ.
Narayana Educational Institutions, one of the Asia's largest educational institutions with 650 plus branches and the highest number of all India rank in JEE mains, advanced and NEET. Experienced and expert faculties from all over India strive to produce the country's top results every year. Admissions are in progress for the 6th class to 12th class for both day scholar and residential. Contact 886-790-5400, 959-045-9920, 702-229-4001 or toll free 1-800-102-3344. Website narayanagroup.com. ವಿನಾಶದಂಚಿನಲ್ಲಿರುವ ಉಡಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಮೂವರನ್ನು ಬೆಂಗಳೂರು ಅರಣ್ಯ ಸಂಚಾರಿ ದಳ ಬಂಧಿಸಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿದೆ. ವಿನಾಶದಂಚಿನಲ್ಲಿರುವ ಉಡಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಮೂವರನ್ನು ಬೆಂಗಳೂರು ಅರಣ್ಯ ಸಂಚಾರಿ ದಳ ಬಂಧಿಸಿದೆ. ಇಸ್ಮಾಯಿಲ್ ಜಬೀವುಳ್ಳ, ರಿಜ್ವಾನ್ ಹಾಗೂ ಬಾವಾಜಾನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಚೇಳೂರು ಪಟ್ಟಣದ ವೃತ್ತದಲ್ಲಿ ಇರುವ ಶಾಫಿಯಾ ಹೋಟೆಲ್ನಲ್ಲಿ 7 ಜೀವಂತ ಉಡಗಳ ಮಾರಾಟಕ್ಕೆ ಯತ್ನಿಸುತ್ತಿದ್ದರು. ಖಚಿತ ಮಾಹಿತಿ ಆಧರಿಸಿ ಬೆಂಗಳೂರು ಸಿಐಡಿ ಪೊಲೀಸ್ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿ ದಾಳಿ ನಡೆಸಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳ ವಶದಲ್ಲಿದ್ದ ಉಡಗಳನ್ನು ರಕ್ಷಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇನ್ನು ವಿಚಾರಣೆಯಲ್ಲಿ ಇವರು ಸುಮಾರು ದಿನಗಳಿಂದ ಹಕ್ಕಿಪಿಕ್ಕಿ ಜನಾಂಗದವರಿಗೆ ಹಣದ ಆಮಿಷ ಒಡ್ಡಿ ಅರಣ್ಯದಲ್ಲಿರುವ ಮೊಲ, ಉಡ, ನವಿಲು, ಜಿಂಕೆ ಸೇರಿದಂತೆ ಅನೇಕ ವನ್ಯಜೀವಿಗಳನ್ನು ಹಿಡಿದು ಹೋಟೆಲ್ ಮಾಲೀಕ ಜಬೀವುಳ್ಳನಿಗೆ ಮಾರಾಟ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಅಕ್ರಮವಾಗಿ ವನ್ಯಜೀವಿಗಳನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಖದೀಮರು ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಕಾರಾಗೃಹದಲ್ಲಿ ಬಂಧಿಸಲಾಗಿದೆ. ಇನ್ನು ಆರೋಪಿಗಳಿಂದ ರಕ್ಷಣೆ ಮಾಡಲಾಗಿದ್ದ 7 ಜೀವಂತ ಉಡಗಳನ್ನು ಬನ್ನೇರುಘಟ್ಟ ಉದ್ಯಾನವನಕ್ಕೆ ನೀಡಲಾಗಿದೆ ಎಂದು ಅರಣ್ಯ ಸಂಚಾರಿ ದಳ ಅಧಿಕಾರಿಗಳು ತಿಳಿಸಿದ್ದಾರೆ. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅಕ್ರಮವಾಗಿ ಮದ್ಯ ಸಂಗ್ರಹಿಸಿದ್ದ ಮನೆಯ ಮೇಲೆ ತಾಲೂಕು ಅಬಕಾರಿ ಇಲಾಖಾ ಅಧಿಕಾರಿಗಳು ದಾಳಿ ನಡೆಸಿ ದುಬಾರಿ ಬೆಲೆ ಬಾಳುವ ಮದ್ಯವನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾವಲಗಿರಿಯನಹಳ್ಳಿ ಗ್ರಾಮದ ಆಂಜಿನಪ್ಪ ಮನೆಯ ಮೇಲೆ ತಡರಾತ್ರಿ ಅಬಕಾರಿ ಉಪ ಆಯುಕ್ತ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕಿ ಶ್ರೀಶೈಲ ಅವಜಿ ನಿರ್ದೇಶನದಲ್ಲಿ ಮಾಲೂರು ವಲಯ ಅಬಕಾರಿ ನಿರೀಕ್ಷಕ ವಿ ಅರುಣ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ದುಬಾರಿ ಬೆಲೆ ಬಾಳುವ 45 ಮದ್ಯದ ಬಾಟಲುಗಳನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ದುಬಾರಿ ಬೆಲೆ ಬಾಳುವ ಬಾಟಲಿಗಳ ಅಂದಾಜು ಮೊತ್ತ 85,000 ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಪಿಎಸ್ಐ ಹುದ್ದೆಗಳ ಅಕ್ರಮ ನೇಮಕಾತಿ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಪಿಎಸ್ಐ ಹುದ್ದೆ ಕೊಡಿಸುವುದಾಗಿ ಲಕ್ಷಾಂತರ ಹಣ ವಸೂಲಿ ಪ್ರಕರಣ ಬೆಳಕಿಗೆ. ಪ್ರಯಾಣಿಕರನ್ನು ಬಸ್ಸಿಗೆ ತುಂಬಿಸುವ ವಿಚಾರದಲ್ಲಿ ಖಾಸಗಿ ಬಸ್ನ ಚಾಲಕನೋರ್ವನ ಮೇಲೆ ಮಾರಣಾಂತಿಕ ಹಲ್ಲೆ. ಚಿಕ್ಕಬಳ್ಳಾಪುರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಘಟನೆ. ಡಾಕ್ಟರ್ ಕೆ ಸುಧಾಕರ್, ಯುವಸೇನೆ ರಾಜ್ಯಕ್ಕೆ ಮಾದರಿಯಾಗುವ ಕೆಲಸ ಮಾಡಬೇಕು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಎನ್ ಚನ್ನಕೃಷ್ಣಾರೆಡ್ಡಿ. ಸೋಮವಾರ ರಾತ್ರಿ ಬಿದ್ದ ಭಾರಿ ಮಳೆಯಿಂದಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೆಳೆಗಳು ನಾಶ. 17 ಗಂಟೆಗೂ ಹೆಚ್ಚು ಕಾಲ ವಿದ್ಯುತ್ ಸಂಪರ್ಕ ಸ್ಥಗಿತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. We'll be right back.